ಇನ್ನು ಮುಂದಿನ ಕ್ಷೇತ್ರ ದೇವನಹಳ್ಳಿ. ವೆಂಕಟಸ್ವಾಮಿ ಅವರು ಕಾಂಗ್ರೆಸ್ನಿಂದ 2008 ಗೆಲ್ತಾರೆ. ಪಿಳ್ಳ ಮುನಿಶಾಮಪ್ಪ ಅವರು JDSನಿಂದ 2013, ಹಾಗೆ JDSನಿಂದ ನಿಸರ್ಗ ನಾರಾಯಣ ಸ್ವಾಮಿ ಅವರು 2018 ಗೆಲ್ತಾರೆ. BJPಯಿಂದ ಈಗ ಪಿಳ್ಳ ಮುನಿಶಾಮಪ್ಪ ಅವರ ಹೆಸರು ಕೇಳಬರ್ತದೆ. ಕಾಂಗ್ರೆಸ್ನಲ್ಲಿ ಅಲ್ಲಿ ಮುನಿಯಪ್ಪ ಅವರು ಬಂದು ದೇವನಹಳ್ಳಿಗೆ ನಿಂತ್ಕೋತಾರೆ. ಕೋಲಾರ ರಾಜಕೀಯ ಬಿಟ್ಟು ರಾಷ್ಟ್ರ ರಾಜಕಾರಣದ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಆನಂದ್, ACಶ್ರೀನಿವಾಸ್, ಹಾಗೆ XML ವೆಂಕಟಸ್ವಾಮಿ ಅವರ ಹೆಸರು ಕೇಳಬರ್ತದೆ. JDSಯಿಂದ ಕ್ಲಿಯರ್ ನಿಸರ್ಗ ನಾರಾಯಣ ಸ್ವಾಮಿ. ಕಾಂಗ್ರೆಸ್ ಏನಾಗ್ಬೋದು ಇಲ್ಲಿ? ಇಲ್ಲಿ ಏನಿಲ್ಲ, ಸಿದ್ದರಾಮಯ್ಯನವರೇ ವರುಣ ಬಿಟ್ಟು ಹೊರಗಡೆ ಬಂದಾಗ ಚಾಮುಂಡೇಶ್ವರ ಸೋಲ್ಸರು, ಬಾದಾಮಿಯಲ್ಲಿ ರಾಜಕೀಯವಾಗಿ ಒದ್ದಾಡ್ಕೊಂಡು ಗೆದ್ದರು. ಕೋಲಾರದಲ್ಲೂ ಗ್ರೌಂಡ್ ಅಷ್ಟೊಂದು ಚೆನ್ನಾಗಿಲ್ಲ, ಅವ್ರದ್ದೇ ಹಂಗಿರ್ಬೇಕಾರೆ ಮುನಿಯಪ್ಪ ಅವ್ರದ್ದೇ ನಿಲ್ಪು ಎಲ್ಲ ಓದೋದ್ ಕಡೆ ಎಲ್ಲ ಏನಾಗ್ಬಿಡಲ್ಲ ಅವ್ರಿಗೆ. ಹೌದು, SC ಮೀಸಲು ಕ್ಷೇತ್ರ ದೇವನಹಳ್ಳಿ, ಎಗ್ರಿ ಒಪ್ಕೊಳ್ಳೋಣ, ಯಾವುದೇ ರೀತಿ ಡೌಟ್ ಇಲ್ಲ. ಬಟ್ ಈ ಲಾಸ್ಟ್ ಟೈಮ್ ಸೆಟ್ಟಿಂಗ್ ಮೇಲೆ ಪಿಳ್ಳಲ್ಲೂ ಮುನಿಶಾಮಪ್ಪಂಗೆ ಟಿಕೆಟ್ ಮಿಸ್ ಮಾಡಿ ನಿಸರ್ಗ ನಾರಾಯಣ ಸ್ವಾಮಿ ಕೊಟ್ಟರು, ಅವ್ರು ಗೆದ್ದರು. ಗೆದ್ದರು ನಿಸರ್ಗ ನಾರಾಯಣ ಸ್ವಾಮಿಗೆ ಒಳ್ಳೆ ಹೋಲ್ಡ್ ಇದೆ, ಗ್ರಿಪ್ ಇದೆ, ನಡೀತಾ ಇದೆ. ವೆಂಕಟಸ್ವಾಮಿ ಕಾಂಗ್ರೆಸ್ನಿಂದ ಅಲ್ಲಿ 2 ಸಲ ಸೋತಿದ್ದಾರೆ. ಇಲ್ಲೇನು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಶಿಷ್ಯ, ಹೆಬ್ಬಾಳ ಮಾಜಿ ಕಾರ್ಪೊರೇಟರ್, ಆನಂದ್ ಇಲ್ಲಿ ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್. ಆಮೇಲೆ ಎರಡನೇ ವಿಚಾರ ಏನು ಅಂದ್ರೆ ಎಸ್ ಸಿ ಶ್ರೀನಿವಾಸ್ ಮಹಾದೇವಪುರದಲ್ಲಿ ಆಗ್ಲೇ ಸೋತಿರುವಂತವರು, ಈಗ ಇಲ್ಲಿಗೆ ಬರ್ತಾವ್ರೆ ಮುನಿಯಪ್ಪ. ಈಗ ಆಮೇಲೆ ಹೆಬ್ಬಾಳ ಜನರಲ್ ವಾರ್ಡ್ ಅಲ್ಲಿ ನಿಂತ್ಕೊಂಡು 2 ಸಲ BBMP ಮರ ಆದವರು. ಹೌದು, ಮುನಿಯಪ್ಪ ಅಲ್ಲಿ ಕೋಲಾರ ಸಿಟಿ ಜನರಲ್ ಇದ್ರು ಬಿಟ್ಬಿಟ್ಟು ಮತ್ತೆ ಎಸ್ ಸಿ ಮೀಸಲು ಕ್ಷೇತ್ರ ಹುಡ್ಕ ಬರ್ತಾವ್ರೆ. ಆದ್ರೆ ಈ ಆನಂದ್, ಖರ್ಗೆ ಶಿಷ್ಯ ಆನಂದ್, ದಲಿತ ಆದ್ರೂ ಸಹ ಜನರಲ್ ವಾರ್ಡ್ BBMP ವಾರ್ಡ್ ಅಲ್ಲಿ 2 ಸಲ ಕಾಂಗ್ರೆಸ್ ಇಂದ ಕೆಪಾಸಿಟಿ ಇರೋ ಮನುಷ್ಯ. ಸೊ ಆಗ ನೋಡ್ರಿ, ವೆಂಕಟಸ್ವಾಮಿ 2 ಸಲ ಸೋತವ್ರೆ, ಎಸ್ ಸಿ ಶ್ರೀನಿವಾಸ್ ಮಹದೇವಪುರ ಸೋತವ್ರೆ, ಮುನಿಯಪ್ಪ ಕೋಲಾರ ಸೋತವ್ರೆ, ಆನಂದ್ ಹಿಂಗೆಲ್ಲ ಇದೆ. ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಾಗಿರುವ ಕಾರಣ ಅವ್ರ ಕೋಟಾ ಇರ್ತಾವಲ್ಲ. ಹೌದು, ಹಿಂಗೆ. ಇನ್ನು JDSಯಿಂದ ನಿಸರ್ಗ ಫಿಕ್ಸು, BJPಯಿಂದ ಪಿಳ್ಳ ಮುನಿಶಾಮಪ್ಪ XML ಫಿಕ್ಸು. ಇದು ಟ್ರಯಾಂಗಲ್ ಫೈಟಿಗೆ ಬರ್ಬೋದು ಅಂತ ಅನ್ನೋ ಲೆಕ್ಕಾಚಾರ ಇದೆ ದೇವನಹಳ್ಳಿ. ದೇವನಹಳ್ಳಿ ಸೊ ಇನ್ನು ಕೂಡ BJP ಆ ದೊಡ್ಡ ಮಟ್ಟಿಗೆ ಟೇಕ್ ಆಫ್ ಆಗಿಲ್ಲ. ಕಾಂಗ್ರೆಸ್ ಅಲ್ಲಿ ಇನ್ನು ಗೊಂದಲ ಮುಂದುವರೆದಿದೆ. ಆನಂದೋ, ಶ್ರೀನಿವಾಸೋ, ವೆಂಕಟಸ್ವಾಮಯ್ಯ, ಮುನಿಯಪ್ಪನೋ ನಡೀತಾ ಇದೆ, ಅಂತಿಮ ಘಟ್ಟಕ್ಕೆ ಬಂದಿದೆ, ನೋಡೋಣ. ಈ ಕಾರಣಕ್ಕಾಗಿ ಕಳೆದ ತಿಂಗಳು JDS ಮುನ್ನಡೆ, ಈ ತಿಂಗಳು ಸಹ JDS ಈ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟೆ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ಫಿಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.